ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಐ ಎಮ್ ರೂಪಾಕ್ಷ್. ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ವಿ ಅಂದರೆ ಕರ್ನಾಟಕದ ಜಲ ವಿವಾದಗಳ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಸೊ ನೋಡ್ರಿ, ಯಾಕೆ ಈ ಜಲ ವಿವಾದ ಬರುತ್ತೆ, ಇದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವ್ಯಾವ ಜಲ ವಿವಾದಗಳಿವೆ ಅನ್ನೋದನ್ನು ಕೂಡ ಡಿಸ್ಕಸ್ ಮಾಡ್ತಿದ್ವಿ. ಫಸ್ಟ್ ನೋಡ್ರಿ, ಈ ಜಲ ವಿವಾದ ಬರೋದಕ್ಕೆ ಕಾರಣ ಏನಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಏನು ತಿಳ್ಕೊಳ್ಳೋಣಪ್ಪ ಅಂದರೆ, ನಮ್ಮ ದೇಶದಲ್ಲಿ ಏನಂದರೆ ಮೂರು ಪಟ್ಟಿಗಳಿದೆ. ಯಾವುದಪ್ಪ ಅಂದರೆ, ಫಸ್ಟ್ ಬಂದುಬಿಟ್ಟು ಕೇಂದ್ರ ಪಟ್ಟಿ, ಎರಡನೇದು ಬಂದು ರಾಜ್ಯ ಪಟ್ಟಿ, ಮೂರನೇದು ಬಂದು ಸಮವರ್ತಿ ಪಟ್ಟಿ. ಸೊ ಈ ಕೇಂದ್ರ ಪಟ್ಟಿ ಇದೆಯಲ್ಲ, ಇದ್ರ ಮೇಲೆ ಯಾರು ಕಾನೂನನ್ನು ರಚಿಸ್ತಾರಂದರೆ ಕೇಂದ್ರ ಸರ್ಕಾರದವರು ಕಾನೂನನ್ನು ರಚಿಸ್ತಾರೆ. ರಾಜ್ಯ ಪಟ್ಟಿಯಲ್ಲಿ ರಾಜ್ಯ ಸರ್ಕಾರದವರು ಕಾನೂನನ್ನು ರಚಿಸ್ತಾರೆ. ಈ ಸಮವರ್ತಿ ಪಟ್ಟಿಯಲ್ಲಿ ಏನಾಗುತ್ತಪ್ಪ ಅಂದರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಎರಡೂ ಕೂಡ ಏನು ಮಾಡ್ತಾರೆ ಅಂದರೆ ಈ ಕಾನೂನುಗಳನ್ನು ರಚಿಸ್ತಾರೆ. ಈಗ ನೀರು ಅನ್ನೋದಿದೆಯಲ್ಲ, ಈ ನೀರು ಯಾವುದಕ್ಕೆ ಸೇರುತ್ತೆ ಅಂದರೆ ರಾಜ್ಯ ಪಟ್ಟಿಗೆ ಸೇರುತ್ತೆ. ಸೊ ನೋಡ್ರಿ, ನೀರು ಏನಾಗುತ್ತಪ್ಪ ಅಂದರೆ ರಾಜ್ಯ ಪಟ್ಟಿಗೆ ಏನಾಗುತ್ತೆ ಅಂದರೆ ಸೇರುತ್ತೆ. ಹಾಗಾಗಿ ಏನಂದರೆ ಈ ಜಲ ವಿವಾದಗಳು ಸೃಷ್ಟಿಯಾಗುತ್ತೆ. ಹಾಗಾದರೆ ರಾಜ್ಯ ಪಟ್ಟಿಯಲ್ಲಿ ಎಷ್ಟನೇ ಲಿಸ್ಟಲ್ಲಿ ಇದು ಬರುತ್ತಂದರೆ, ಫಸ್ಟ್ ಬಂದುಬಿಟ್ಟು 17ರಲ್ಲಿ ಬರುತ್ತೆ. 17ರಲ್ಲಿ ಏನು ಹೇಳ್ತಾರಂದರೆ, ನೀರಾವರಿ ಮತ್ತು ನೀವು ಕುಡಿಯೋದಕ್ಕೋಸ್ಕರ ಏನು ಮಾಡ್ಬೋದಪ್ಪ ಅಂದರೆ, ಈ ನೀರನ್ನು ಸಂಗ್ರಹ ಮಾಡ್ಕೋಬೋದು ಅಂತಾರೆ. ನೀರಾವರಿ ಮತ್ತು ಕುಡಿಯುವ ನೀರಿನ ಯೋಜನೆಗಾಗಿ. ಅದೇ ಥರನಾಗಿ 56ರಲ್ಲಿ ಏನು ಹೇಳ್ತಾರಂದರೆ, ನೀವು ನೀರು ಸಂಗ್ರಹಣೆ ಮಾಡ್ಬೋದು. ಯಾವುದಕ್ಕೋಸ್ಕರ ನೀರು ಸಂಗ್ರಹಣೆ ಮಾಡ್ಬೋದು ಅಂದರೆ, ಜಲವಿದ್ಯುತ್ ಉತ್ಪಾದನೆಗಾಗಿ. ಸೊ ನೋಡ್ರಿ, ಜಲವಿದ್ಯುತ್ ಉತ್ಪಾದನೆಗಾಗಿ. ಸೊ ಹೀಗಾಗಿ ಇಲ್ಲಿ ಏನಾಗುತ್ತಂದರೆ, ಪ್ರತಿಯೊಂದು ರಾಜ್ಯಗಳೇನಪ್ಪ ಅಂದರೆ ಬೇರೆ ಬೇರೆ ಕಾನೂನುಗಳನ್ನು ಮಾಡಿಕೊಂಡಿರೋದ್ರಿಂದ ಒಂದು ರಾಜ್ಯದ ಕಾನೂನು ಇನ್ನೊಂದು ರಾಜ್ಯಕ್ಕೆ ಅನ್ವಯ ಆಗಲ್ಲ. ಹಾಗಾಗಿ ಏನಾಗುತ್ತಂದರೆ ಜಲ ವಿವಾದಗಳು ಹುಟ್ಕೊಳ್ಳುತ್ತೆ. ಹಾಗಾದರೆ ನಮ್ಮ ಕರ್ನಾಟಕದಲ್ಲಿ ಏನಂದರೆ ಪ್ರಮುಖವಾಗಿ ಮೂರು ಜಲ ವಿವಾದಗಳಿವೆ. ಯಾವುದಪ್ಪ ಅಂದರೆ, ಕೃಷ್ಣಾ ಜಲ ವಿವಾದ, ಎರಡನೇದು ಬಂದು ಮಹದಾಯಿ ಜಲ ವಿವಾದ, ಮೂರನೇದು ಬಂದು ಯಾವುದಪ್ಪ ಅಂದರೆ ಕಾವೇರಿ ಜಲ ವಿವಾದ. ಸೊ ನಾವೇನು ಮಾಡೋಣ ಅಂದರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟು ಕೃಷ್ಣಾ ಜಲ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಮಹದಾಯಿ ಜಲ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ, ಆಮೇಲೆ ಏನು ಮಾಡೋಣಪ್ಪ ಅಂದರೆ ಕಾವೇರಿ ಜಲ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ. ಸೊ ನೋಡ್ರಿ, ಫಸ್ಟು ಕೃಷ್ಣಾ ಜಲ ವಿವಾದದ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಕೃಷ್ಣಾ ಜಲ ವಿವಾದ ಇದೆಯಲ್ಲ, ಇದು ಯಾವ್ಯಾವ ರಾಜ್ಯದ ಮಧ್ಯೆ ಇದೆ ಅಂದರೆ, ಪ್ರಮುಖವಾಗಿ ನಾಲ್ಕು ರಾಜ್ಯದ ಮಧ್ಯೆ ಇದೆ. ಯಾವುದಪ್ಪ ಅಂದರೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ. ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ವಿಭಜನೆ ಆಗೋಕ್ಕಿಂತ ಮುಂಚೆ ಇದೇನಿತ್ತಪ್ಪ ಅಂದರೆ, ಮಹಾರಾಷ್ಟ್ರ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಮಧ್ಯೆ ಮಾತ್ರ ಏನಿತ್ತಂದರೆ ಈ ಜಲ ವಿವಾದ ಇತ್ತು. ಈಗೇನಂದರೆ ತೆಲಂಗಾಣ ಆಂಧ್ರ ಪ್ರದೇಶದಿಂದ ವಿಭಜನೆ ಆಗಿರೋದ್ರಿಂದ ಈ ಜಲ ವಿವಾದ ಏನಾಗಿದೆ ಅಂದರೆ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಮಧ್ಯೆ ಜಲ ವಿವಾದ ಬಂದಿದೆ. ಜೊತೆಗೆ ನೋಡ್ರಿ, ಈ ಕೃಷ್ಣಾ ನದಿ ಇದೆಯಲ್ಲ, ಎಲ್ಲಿ ಹುಟ್ಟುತ್ತಪ್ಪ ಅಂದರೆ ಮಹಾಬಳೇಶ್ವರದಲ್ಲಿ ಹುಟ್ಟುತ್ತೆ. ಮಹಾಬಳೇಶ್ವರದಲ್ಲಿ ಹುಟ್ಟಿ ಇದು ಪೂರ್ವಾಭಿಮುಖವಾಗಿ ಹರಿದು ಏನಾಗುತ್ತಪ್ಪ ಅಂದರೆ ಬಂಗಾಳ ಕೊಳ್ಳಿಯನ್ನು ಸೇರ್ತದೆ. ಸೊ ಇದು ಏನಪ್ಪ ಅಂದರೆ, ಒಟ್ಟು ಈ ಕೃಷ್ಣಾ ನದಿ ಇದೆಯಲ್ಲ, ಈ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಒಟ್ಟು ವಿಸ್ತೀರ್ಣದ ಎಷ್ಟು ಪರ್ಸೆಂಟನ್ನು ಕವರ್ ಮಾಡುತ್ತೆ ಅಂದರೆ 33% ಏರಿಯಾವನ್ನು ಕವರ್ ಮಾಡುತ್ತೆ. ಅಂದರೆ ಒಟ್ಟು ವಿಸ್ತೀರ್ಣ ಏನಿದೆಯಲ್ಲ ಅದರದ್ದು 33% ವಿಸ್ತೀರ್ಣವನ್ನು ಯಾವುದು ಕವರ್ ಮಾಡುತ್ತೆ ಅಂದರೆ, ಕೃಷ್ಣಾ ನದಿ ಮತ್ತು ಅದರ ಉಪನದಿಗಳು ಕವರೇಜನ್ನು ಮಾಡ್ತವೆ. ನೆಕ್ಸ್ಟ್ ನೋಡ್ರಿ, ಇದ್ರ ಜೊತೆಗೆ ಈ ಜಲ ವಿವಾದ ಯಾವಾಗ ಬಂತು, ಯಾವಾಗ ಸ್ಟಾರ್ಟ್ ಆಯ್ತು ಅಂದರೆ 1969 ಈ ಜಲ ವಿವಾದ ಸ್ಟಾರ್ಟ್ ಆಯಿತು. ಸೊ 1969 ಏನು ಮಾಡ್ತಾರಪ್ಪ ಅಂದರೆ, ಕೃಷ್ಣಾ ಜಲ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ಇವ್ರು ಏನು ಮಾಡ್ತಾರಂದರೆ, ಈ ಜಲ ನ್ಯಾಯಮಂಡಳಿನ ಯಾವುದ್ರ ಮೂಲಕ ಸ್ಥಾಪನೆ ಮಾಡಿರ್ತಾರಂದರೆ, ಜಲ ನ್ಯಾಯಮಂಡಳಿ 1956 ಆ್ಯಕ್ಟ್. ಸೊ ವಾಟರ್ ಟ್ರಿಬ್ಯುನಲ್ ಆ್ಯಕ್ಟ್ 1956 ಪ್ರಕಾರ ಇದನ್ನು ಏನು ಮಾಡಿರ್ತಾರಂದರೆ, ಕೃಷ್ಣಾ ಜಲ ಮಂಡಳಿಯನ್ನು ಸ್ಥಾಪನೆ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ ನೋಡ್ರಿ, ಇವ್ರು ಈ ಸ್ಥಾಪನೆ ಆದಮೇಲೆ ಇದು ಇವ್ರೇನು ಮಾಡ್ತಾರೆ ಅಂದರೆ, 1973 ತಮ್ಮ ನ್ಯಾಯಾಧೀಕರಣವನ್ನು ಘೋಷಣೆ ಮಾಡ್ತಾರೆ. ಅಂದರೆ ನ್ಯಾಯವನ್ನು ಘೋಷಿಸ್ತಾರೆ. ಅದ್ರ ಪ್ರಕಾರ ಏನು ಮಾಡ್ತಾರಪ್ಪ ಅಂದರೆ, 85% ಡಿಪೆಂಡಬಿಲಿಟಿ ಅಥವಾ ವಿಶ್ವಾಸಾರ್ಹತೆಯನ್ನು ತೊಗೊಂಡು ಅವರೇನು ಮಾಡ್ತಾರೆ, ವಾಟರ್ನ ಮೂರು ರಾಜ್ಯಗಳಿಗೆ ಶೇರ್ ಮಾಡ್ತಾರೆ. ಯಾಕಂದರೆ ಆವಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಏನಾಗಿತ್ತಪ್ಪ ಅಂದರೆ ಒಂದೇ ರಾಜ್ಯ ಆಗಿತ್ತು. ಹಾಗಾಗಿ ಏನು ಮಾಡ್ತಾರೆ ಅಂದರೆ, ನೀರನ್ನು ಮೂರು ರಾಜ್ಯಗಳಿಗೆ ಹಂಚಿಕೆ ಮಾಡ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂದರೆ, 2060 TMCಯಲ್ಲಿ ಮಹಾರಾಷ್ಟ್ರಕ್ಕೆ ಎಷ್ಟು ಕೊಡ್ತಾರಪ್ಪ ಅಂದರೆ, 560 TMC ಕೊಡ್ತಾರೆ. ಕರ್ನಾಟಕಕ್ಕೆ ಎಷ್ಟು ಕೊಡ್ತಾರೆ ಅಂದರೆ 700 TMC ಕೊಡ್ತಾರೆ. ಅದೇ ಥರನಾಗಿ ಆಂಧ್ರ ಪ್ರದೇಶಕ್ಕೆ ಎಷ್ಟು ಕೊಡ್ತಾರೆ ಅಂದರೆ 800 TMC ನೀರನ್ನು ಕೊಡ್ತಾರೆ. ಸೊ ಇದಾದಮೇಲೆ ಆಲ್ಮೋಸ್ಟ್ ಪ್ರಕರಣ ಏನಾಗಿರುತ್ತಪ್ಪ ಅಂದರೆ ಸಾಲ್ವ್ ಆಗಿರುತ್ತೆ. ಮತ್ತೆ ಏನು ಮಾಡ್ತಾರೆ ಅಂದರೆ, 2004 ಕೇಸ್ ಹಾಕ್ತಾರೆ. 2004 ಕೇಸ್ ಹಾಕಿ ಏನು ಹೇಳ್ತಾರಪ್ಪ ಅಂದರೆ,
ಸೊ ಈ ಜಲ ವಿವಾದ ಹಂಚಿಕೆ ಇನ್ನೂ ಸರಿಯಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಮತ್ತೆ ಏನು ಮಾಡುತ್ತೆ ಅಂದರೆ ಸುಪ್ರೀಂ ಕೋರ್ಟ್ 2010 ಮತ್ತೊಂದು ಸರಿ ಏನಾಗುತ್ತಪ್ಪ ಅಂದರೆ ಕೃಷ್ಣಾ ಜಲ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡುತ್ತೆ. ಇವಾಗ ಏನು ಮಾಡುತ್ತೆ ಅಂದರೆ ಇದು 65% ಡಿಪೆಂಡಬಿಲಿಟಿ ಅಂದರೆ 65% ವಿಶ್ವಾರ್ಹತೆಯನ್ನು ತೊಗೊಂಡು ಅದೇನು ಮಾಡುತ್ತಪ್ಪ ಅಂದರೆ ನೀರು ಹಂಚಿಕೆಯನ್ನು ಮಾಡುತ್ತೆ. ಇದ್ರ ಪ್ರಕಾರ ಏನಾಗುತ್ತೆ ಅಂದರೆ ಇವಾಗ ಮಹಾರಾಷ್ಟ್ರಕ್ಕೆ ಎಷ್ಟು ನೀರು ಸಿಗುತ್ತೆ ಅಂದರೆ 81 TMC ಸಿಗುತ್ತೆ. ಕರ್ನಾಟಕಕ್ಕೆ ಎಷ್ಟು ನೀರು ಸಿಗುತ್ತಪ್ಪ ಅಂದರೆ 177 TMC ಸಿಗುತ್ತೆ. ಅದೇ ಥರನಾಗಿ ಆಂಧ್ರ ಪ್ರದೇಶಕ್ಕೆ ಎಷ್ಟು ನೀರು ಸಿಗುತ್ತೆ ಅಂದರೆ 190 TMC ನೀರು ಸಿಗುತ್ತೆ. ಇದಾದಮೇಲೆ ಈ ಜಲಮಂಡಳಿ ವಿವಾದ ಆಲ್ಮೋಸ್ಟ್ ಮುಗಿದಿರುತ್ತೆ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂದರೆ 2014 ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ವಿಭಜನೆ ಆದಮೇಲೆ ಮತ್ತೆ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕ್ತಾರೆ. ಏನಂತ ಕೇಸ್ ಹಾಕ್ತಾರೆ ಅಂದರೆ ತೆಲಂಗಾಣ ಸರ್ಕಾರದವರು ನಮಗೆ ಈ ನೀರು ಹಂಚಿಕೆ ಆಗಿದ್ದಿಲ್ಲ, ಈಗ ನಾವು ಹೊಸದಾಗಿ ರಾಜ್ಯ ಆಗಿದ್ವಿ, ಹಾಗಾಗಿ ನಮಗೆ ಸಮಾನಾಗಿ ಹಂಚಿಕೆ ಮಾಡಿರಿ ಅಂತ ಹೇಳ್ತಾರೆ. ಆವಾಗ ಸುಪ್ರೀಂ ಕೋರ್ಟ್ ಏನು ಹೇಳುತ್ತಂದರೆ ನಿಮಗೆ ನಾವು ಆಲ್ರೆಡಿ ನೀರು ಹಂಚಿಕೆನ ಮಾಡಿದ್ವಿ. ಯಾವುದರಲ್ಲಿ ಮಾಡಿದ್ವಿ ಅಂದರೆ ಕೃಷ್ಣಾ ಜಲ ನ್ಯಾಯಮಂಡಳಿಯೊಳಗೆ ಮಾಡಿದ್ವಿ. ಅಲ್ಲಿ ಟೋಟಲ್ ಆಂಧ್ರ ಪ್ರದೇಶಕ್ಕೆ ಎಷ್ಟು ನೀರು ಬರುತ್ತಲ್ಲ ಅದರಲ್ಲಿ ನೀವೇನು ಮಾಡಿರಿ ಅಂದರೆ ವಿಭಜನೆ ಮಾಡ್ಕೋರಿ. ಆಂಧ್ರ ಪ್ರದೇಶದವರು ಮತ್ತು ತೆಲಂಗಾಣದವರು ನೀವೇನು ಮಾಡಿರಿ ಅದರಲ್ಲಿ ವಿಭಜನೆಯನ್ನು ಮಾಡ್ಕೋರಿ, ನಿಮಗೆ ಪ್ರತ್ಯೇಕವಾಗಿ ಮತ್ತೆ ವಿಭಜನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಸೊ ಇದೇನಪ್ಪ ಅಂದರೆ ಕೃಷ್ಣಾ ಜಲ ನ್ಯಾಯಮಂಡಳಿ ಬಗ್ಗೆ ಇರುವಂಥ ಸುದ್ದಿ. ನೆಕ್ಸ್ಟ್ ನೋಡೋದಾದರೆ ನಾವು ಮಹದಾಯಿ ಜಲ ನ್ಯಾಯಮಂಡಳಿ ಬಗ್ಗೆ ನೋಡೋಣ. ಸೊ ನೋಡಿರಿ, ಈ ಮಹದಾಯಿ ನದಿ ಇದೆಯಲ್ಲ, ಇದೇನಾಗುತ್ತಪ್ಪ ಅಂದರೆ 3 ರಾಜ್ಯದ ಮೂಲಕ ಹರಿಯುತ್ತೆ. ಫಸ್ಟ್ ಎಲ್ಲಿ ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಆಮೇಲೆ ಮಹಾರಾಷ್ಟ್ರ, ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಗೋವಾಕ್ಕೆ ಹೋಗುತ್ತೆ. ಇದೆಲ್ಲಿ ಉದಯ ಆಗುತ್ತಪ್ಪ ಅಂದರೆ ಕರ್ನಾಟಕದ ಭೀಮ್ಗಡ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದೇನಾಗುತ್ತಂದರೆ ಉದಯ ಆಗುತ್ತೆ. ಸೊ ನೋಡಿರಿ, ಎಲ್ಲಿ ಉದಯ ಆಗುತ್ತಂದರೆ ಭೀಮ್ಗಡದ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದೇನಪ್ಪ ಅಂದರೆ ಉದಯ ಆಗ್ತದೆ. ಹಾಗಾದರೆ ಇದು ಗೋವಾದಲ್ಲಿ ಎಲ್ಲಿ ಅರಬ್ಬಿ ಸಮುದ್ರವನ್ನು ಸೇರುತ್ತಂದರೆ ಪಣಜಿಯಲ್ಲಿ ಇದೇನಾಗುತ್ತಪ್ಪ ಅಂದರೆ ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಇದೇನಪ್ಪ ಅಂದರೆ ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿ, ಅಂದರೆ ಇದು ವೆಸ್ಟ್ ಫ್ಲೋವಿಂಗ್ ರಿವರ್. ಹಾಗಾದರೆ ಇದು ಕರ್ನಾಟಕದಲ್ಲಿ ಎಷ್ಟು ಕಿಲೋಮೀಟರ್ ಹರಿಯುತ್ತಂದರೆ 35 ಕಿಲೋಮೀಟರ್ ಹರಿಯುತ್ತೆ. ಮಹಾರಾಷ್ಟ್ರದಲ್ಲಿ 1 ಕಿಲೋಮೀಟರ್, ಗೋವಾದಲ್ಲಿ 45 ಕಿಲೋಮೀಟರ್ ನೀರು ಹರಿಯುತ್ತೆ. ಸೊ ಹಾಗಾದರೆ ಈ ಮಹದಾಯಿ ವಿವಾದ ಹುಟ್ಟಿದ್ದು ಯಾವಾಗ? ಸೊ ಇದೇನು 2005 ಹುಟ್ಕೋತಾ ಅಥವಾ ಅದಕ್ಕಿಂತ ಮುಂಚೆ ಇತ್ತು ಅಂದರೆ, ಸೊ ನೋಡಿರಿ, ಈ ಮಹದಾಯಿ ವಿವಾದ ಹುಟ್ಕೊಂಡಿದ್ದು ಯಾವಾಗಂದರೆ 1980. ಸೊ 1980 ಏನಾಗುತ್ತಂದರೆ ಇಲ್ಲಿರುವಂಥ ಜನರು ಏನು ಮಾಡ್ತಾರೆ ಅಂದರೆ ನಾವೇನು ಮಾಡೋಣ ಅಂದರೆ ಮಲಪ್ರಭಾ ನದಿಗೆ ಮಹದಾಯಿ ನದಿಯನ್ನು ಜೋಡಿಸೋಣ. ಅದರಿಂದ ಏನಾಗುತ್ತಪ್ಪ ಅಂದರೆ ನೀರು ಕಮ್ಮಿ ಇರುವಂಥ ಅಥವಾ ನೀರು ಕೊರತೆ ಇರುವಂಥ 4 ಜಿಲ್ಲೆಗಳಿಗೆ ನೀವೇನು ಮಾಡ್ಬೋದು ಅಂದರೆ ನೀರಾವರಿ, ಕುಡಿಯುವ ನೀರು ಮತ್ತು ಜಲವಿದ್ಯುತ್ ಉತ್ಪಾದನೆಗೋಸ್ಕರ ಬಳಸ್ಬೋದು ಅಂತ ಹೇಳಿದರು. ಯಾವ 4 ಜಿಲ್ಲೆ ಅಂದರೆ ಗದಗ, ಧಾರವಾಡ, ಬೆಳಗಾವಿ ಮತ್ತು ಬಾಗಲಕೋಟೆ. ಸೊ ಈ ಎಲ್ಲ ಜಿಲ್ಲೆಗಳಿಗೆ ನೀವೇನು ಮಾಡ್ಬೋದು ಅಂದರೆ ಕುಡಿಯೋ ನೀರಿನ ಜೊತೆ ಜೊತೆಗೆ ನೀರಾವರಿ ಯೋಜನೆ ಮತ್ತು ಜಲವಿದ್ಯುತ್ ಶಕ್ತಿಗೋಸ್ಕರ ನೀವೇನಂದರೆ ಬಳಸ್ಬೋದು ಅಂತ ಹೇಳಿದರು. ಸೊ ಇದಾದಮೇಲೆ ಏನು ಮಾಡಿದ್ರಪ್ಪ ಅಂದರೆ ಕರ್ನಾಟಕ ಸರ್ಕಾರದವರು ಆಗಿನ ಸರ್ಕಾರದವರು ಡ್ಯಾಮು ಮತ್ತು ಕೆನಲ್ನ ರಚನೆಗೋಸ್ಕರ ಡಿಸೈನ್ಸ್ನೆಲ್ಲ ರೆಡಿ ಮಾಡಿದರು. ಇದನ್ನೆಲ್ಲ ಅರಿತುಕೊಂಡಂಥ ಗೋವಾ ಸರ್ಕಾರ ಏನು ಮಾಡ್ತಂದರೆ 2002. ಸೊ ನೋಡಿರಿ, 2002 ಏನು ಮಾಡಿದ್ರಂದರೆ ಸುಪ್ರೀಂ ಕೋರ್ಟಿಗೆ ಏನು ಮಾಡಿದ್ರಂದರೆ ವಿಚಾರಣೆ ಹಾಕಿದರು. ಅವ್ರು ಏನು ಹೇಳಿದ್ರು ಅಂದರೆ ಮಹದಾಯಿ ಜಲ ನ್ಯಾಯಮಂಡಳಿ ಸ್ಥಾಪನೆ ಮಾಡೋದಕ್ಕೋಸ್ಕರ ನಮಗೆ ಒಂದು ಅವಕಾಶ ಕೊಡ್ರಿ ಅಂತ ಹೇಳಿದರು. ಅದಾದಮೇಲೆ ನಮ್ಮ ರಾಜ್ಯ ಸರ್ಕಾರ ಯಾವುದಪ್ಪ ಕರ್ನಾಟಕ ಅಂದರೆ 2006 ಏನು ಮಾಡ್ತಂದರೆ ಮಹದಾಯಿ ಜಲ ನ್ಯಾಯಮಂಡಳಿ ಸ್ಥಾಪನೆಗೋಸ್ಕರ ಒತ್ತು ಕೊಡ್ತು. ಹಾಗಾಗಿ ಸುಪ್ರೀಂ ಕೋರ್ಟ್ ಅವರು ಏನು ಮಾಡಿದ್ರು ಅಂದರೆ 2010 ನವೆಂಬರ್ 16 ಏನು ಮಾಡಿದ್ರು ಅಂದರೆ ಈ ಜಲಮಂಡಳಿಯನ್ನು ಸ್ಥಾಪನೆ ಮಾಡಿದರು. ಸೊ ನೋಡಿರಿ, ಈ ಮಹದಾಯಿ ಜಲ ನ್ಯಾಯಮಂಡಳಿ ಇದೆಯಲ್ಲ, ಇದು ಯಾವಾಗ ಸ್ಥಾಪನೆ ಆಯಿತು ಅಂದರೆ 2010 ನವೆಂಬರ್ 16 ಇದೇನಪ್ಪ ಅಂದರೆ ಸ್ಥಾಪನೆ ಆಯಿತು. ಜೊತೆಗೆ ನೋಡಿರಿ, ಈ ಮಹದಾಯಿ ಸ್ಥಾಪನೆ ಆಗೋದ್ರ ಜೊತೆಗೆ ಏನಪ್ಪ ಅಂದರೆ ಇವರು ವಾದ ವಿವಾದಗಳನ್ನು ಮಂಡಿಸ್ತಾರೆ. ಫಸ್ಟು ಗೋವಾದವರು ಏನು ವಾದ ವಿವಾದನ ಮಂಡಿಸ್ತಾರೆ ಅಂದರೆ ಈ ಮಹದಾಯಿ ನದಿ ಇದೆಯಲ್ಲ, ಇದು ಹುಟ್ಟಿ ಹರಿಯುವ ಅಥವಾ ಸೇರುವ ಪ್ರದೇಶ ಇದೆಯಲ್ಲ, ಇದೇನಾಗುತ್ತಪ್ಪ ಅಂದರೆ ಅಭಯಾರಣ್ಯ ಅಥವಾ ವೈಲ್ಡ್ ಲೈಫ್ ಮೂಲಕ ಹರಿಯುತ್ತೆ. ಸೊ ಹಾಗಾಗಿ ನಾವೇನಾದರೂ ನೀರು ಸೇರಿಕೆಯನ್ನು ಮಾಡಿದರೆ ಏನಾಗ್ತದಪ್ಪ ಅಂದರೆ ಅಲ್ಲಿರುವಂಥ ಜಲಚರ ಜೀವಿಗಳಿಗೆ, ವನ್ಯಜೀವಿಗಳಿಗೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ. ಆವಾಗ ಕರ್ನಾಟಕದವ್ರು ಏನು ಹೇಳ್ತಾರೆ ಅಂದರೆ ಇಲ್ಲ, ನೀವೇನು ನೀರು ಹಂಚಿಕೆ ಮಾಡ್ತಿದ್ದೀರಲ್ಲ, ನಾವೇನು ಮಾಡ್ತಿದ್ವಿ ಅಂದರೆ ನಿಮ್ಮ ಹತ್ರ ಜಾಸ್ತಿ ಇದ್ದಿದ್ದು ಹೆಚ್ಚುವರಿ ಇದ್ದಿದ್ದು ನೀರನ್ನು ಮಾತ್ರ ನಾವೇನು ಮಾಡ್ತಿದ್ವಿ ಅಂದರೆ ಕೇಳ್ತಿದ್ವಿ. ಸೊ ಹಾಗಾಗಿ ಅದೇನು ಹಾಳಾಗಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದಕ್ಕೆ ಕೌಂಟರ್ ಕೊಟ್ಟಂಥ ಗೋವಾ ಸರ್ಕಾರ ಏನು ಹೇಳುತ್ತಂದರೆ ನೋಡಿರಿ, ಈಗ ನೀವೇನಾದರೂ ಇಲ್ಲಿಂದ ನೀರು ತೆಗೆದುಕೊಂಡ್ಬಂದರೆ ಇಲ್ಲಿ ಏನಾಗುತ್ತಪ್ಪ ಅಂದರೆ ಸಾಲ್ಟ್ ವಾಟರ್ ಡೆಪಾಸಿಷನ್ ಆಗುತ್ತೆ, ಅಂದರೆ
ಉಪ್ಪು ನೀರಿನ ಡೆಪಾಸಿಟ್ ಆಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಮ್ಯಾಂಗ್ರೋವ್ ಫಾರೆಸ್ಟ್, ಅಲ್ಲೇನು ಮ್ಯಾಂಗ್ರೋವ್ ಫಾರೆಸ್ಟ್ ಇದೆ ಮತ್ತು ಜಲಚರ ಜೀವಿಗಳಿದೆ, ವನ್ಯಜೀವಿಗಳಿದೆ, ಅದಕ್ಕೆಲ್ಲ ಹೊಡೆತ ಕೊಡುತ್ತೆ. ಜೊತೆ ಜೊತೆಗೆ ಏನಾಗುತ್ತಪ್ಪ ಅಂದರೆ ಅಲ್ಲಿರುವ ಎಕಾಲಜಿ ಕೂಡ ಹಾಳಾಗುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಅವ್ರು ಇನ್ನೂ ಒಂದು ಏನು ಹೇಳ್ತಾರೆ ಅಂದರೆ, ನಾವೇನಾದರೂ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚುವರಿ ನೀರನ್ನು ಕೊಟ್ಟರೆ ನಮ್ಮ ಕೃಷಿ ಭೂಮಿಗೆ ಅಥವಾ ಕೃಷಿ ನೀರಿಗೆ ಏನಾಗುತ್ತಪ್ಪ ಅಂದರೆ ಹೊಡೆತ ಬೀಳುತ್ತೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಗೋವಾದಲ್ಲಿರುವ ನೀರಿನ ಏನು ಸಂಗ್ರಹ ಇದೆ ಅಥವಾ ನೀರಿನ ಇದೆ ಅಲ್ಲ, ಅದೇನಂದರೆ ಆಲ್ಮೋಸ್ಟ್ ಉಪ್ಪು ನೀರಿನ ಸಮುದ್ರ ಇದೆ. ಅಂದರೆ ಅವರಿಗೆ ನೀರಿನ ಶೇಖರಣೆ ಇದೆ ಅಥವಾ ನೀರಿನ ನದಿಗಳಿದೆ, ಎಲ್ಲವೂ ಕೂಡ ಏನಿದೆ ಉಪ್ಪು ನೀರಿನಿಂದ ಕೂಡಿದೆ. ಈ ಮಹದಾಯಿ ಏನಪ್ಪ ಅಂದರೆ ಸಿಹಿ ನೀರಿನ ಒಂದು ನದಿಯಾಗಿರೋದ್ರಿಂದ ಅವರಿಗೆ ಕುಡಿಯೋ ನೀರಿಗೆ ಇದೊಂದು ಅತ್ಯವಶ್ಯಕತೆ ಆಗಿದೆ. ಅವಾಗ ಏನು ಮಾಡ್ತಾರೆ ಅಂದರೆ ಸುಪ್ರೀಂ ಕೋರ್ಟ್ ಅವರು ಸ್ಥಾಪನೆ ಮಾಡಿದ್ರೇನು, ಮಹದಾಯಿ ನ್ಯಾಯಮಂಡಳಿ ಯಾವಾಗ ಸ್ಥಾಪನೆ ಮಾಡಿದ್ರು ಅಂದರೆ 2010 ಸ್ಥಾಪನೆ ಮಾಡಿದರು. ಇದಕ್ಕೆ ಜಜ್ಮೆಂಟ್ ಕೊಡ್ತಾರೆ. ಯಾವಾಗ ಜಜ್ಮೆಂಟ್ ಕೊಡ್ತಾರಪ್ಪ ಅಂದರೆ 2018 ಜಜ್ಮೆಂಟನ್ನು ಕೊಡ್ತಾರೆ. ಸೊ ಈ ಜಜ್ಮೆಂಟಲ್ಲಿ ಏನು ಮಾಡ್ತಾರೆ ಅಂದರೆ 3 ರಾಜ್ಯಗಳಿಗೆ ನೀರು ಹಂಚಿಕೆಯನ್ನು ಮಾಡ್ತಾರೆ. ಸೊ ನೋಡಿರಿ, ಗೋವಾ ರಾಜ್ಯಕ್ಕೆ ಎಷ್ಟು ನೀರು ಹಂಚಿಕೆಯನ್ನು ಮಾಡ್ತಾರೆ ಅಂದರೆ 24 TMC ಮಾಡ್ತಾರೆ. ಕರ್ನಾಟಕ ರಾಜ್ಯಕ್ಕೆ 13.8 TMC ನೀರು ಹಂಚಿಕೆ ಮಾಡ್ತಾರೆ. ಅದೇ ಥರನಾಗಿ ಮಹಾರಾಷ್ಟ್ರ ರಾಜ್ಯಕ್ಕೆ 1.33 TMC ನೀರನ್ನು ಹಂಚಿಕೆಯಾಗಿ ಮಾಡ್ತಾರೆ. ಸೊ ಈ 13.8 TMC ನೀರಿದೆಯಲ್ಲ, ಇದರಲ್ಲಿ ಏನಾಗುತ್ತಪ್ಪ ಅಂದರೆ 5.5 TMC ನೀರು ಏನಂದರೆ ನದಿ ಪಾತ್ರದಲ್ಲೇ ಇರಬೇಕಂತ ಹೇಳ್ತಾರೆ. ಅಂದರೆ ಆ ನೀರನ್ನು ನೀವೇನಂದರೆ ಡೈವರ್ಸಿಫೈ ಮಾಡಿ ಕೆನಾಲ್ ಮೂಲಕ ಅಥವಾ ಮತ್ತೆ ಇನ್ನೊಂದ್ರ ಮೂಲಕ ಹರಿಸಂಗಿಲ್ಲ, ಅದೇನಂದರೆ ನದಿಯಲ್ಲೇ ಶೇಖರಣೆ ಆಗಿರಬೇಕು ಅಂತ ಹೇಳ್ತಾರೆ. ಇನ್ನುಳಿದ 8 TMC ನೀರಲ್ಲಿ ನೀವೇನು ಮಾಡ್ಬೋದಪ್ಪ ಅಂದರೆ ವಿದ್ಯುತ್ ಶಕ್ತಿ ಉತ್ಪಾದನೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಸೊ ಇದೇನಪ್ಪ ಅಂದರೆ ಮಹದಾಯಿ ಜಲ ನ್ಯಾಯಮಂಡಳಿ ಬರೆಯಿರುವಂಥ ಒಂದು ಮಾಹಿತಿ. ನೆಕ್ಸ್ಟ್ ನೋಡೋದಾದರೆ ನಾವು ವೆರಿ ಇಂಪಾರ್ಟೆಂಟ್ ಕಾವೇರಿ ಜಲ ನ್ಯಾಯಮಂಡಳಿ. ಸೊ ನೋಡಿರಿ, ಈ ಕಾವೇರಿ ಜಲ ನ್ಯಾಯಮಂಡಳಿ ಇದೆಯಲ್ಲ, ಇದು ಈಗಿಂದ ಬಂದಂಥ ಏನಪ್ಪ ಅಂದರೆ ವಿವಾದ ಅಲ್ಲ. ಇದಕ್ಕೇನಂದರೆ ಬ್ರಿಟಿಷರ ಕಾಲದಿಂದನೂ ಇದು ವಿವಾದ ಇದೆ. ಇದಕ್ಕೆ ಇತಿಹಾಸ ನೋಡಿರಿ, 150 ಇತಿಹಾಸ ಇದೆ. ಸೊ ಎಷ್ಟು ವರ್ಷಗಳ ಇತಿಹಾಸ ಇದೆ ಅಂದರೆ 150 ಇತಿಹಾಸ ಇದೆ. ಇದು ಯಾವಾಗ ಸ್ಟಾರ್ಟ್ ಆಗಿತ್ತಪ್ಪ ಅಂದರೆ 1892 ಮತ್ತು 1924 ಇದೇನಂದರೆ ಈ ವಿವಾದ ಶುರುವಾಗಿತ್ತು. ಸೊ ಈಗ ಇದು ಯಾರ ಮಧ್ಯೆ ಶುರುವಾಗಿತ್ತು ಅಂದರೆ ಮೈಸೂರು ರಾಜ್ಯರು ಮತ್ತು ಮದ್ರಾಸ್ ಪ್ರಾಂತ್ಯದ ಮಧ್ಯೆ ಏನಂದರೆ ಈ ವಿವಾದ ಶುರುವಾಗಿತ್ತು. ಸೊ ನೋಡಿರಿ, ಇದು ಯಾವಾಗ ಜಾಸ್ತಿ ಆಯಿತಪ್ಪ ಅಂದರೆ 1974 ವಿವಾದ ಜಾಸ್ತಿ ಆಯಿತು. 1974 ಏನು ಮಾಡ್ತಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಏನಂದರೆ 4 ಜಲಾಶಯಗಳನ್ನ ತೆಗೆದಿತ್ತು. ಆ 4 ಜಲಾಶಯಗಳಿಗೆ ಏನಪ್ಪ ಅಂದರೆ ಕಾವೇರಿ ನದಿಯಿಂದ ನೀರನ್ನು ಹರಿಸ್ತು. ಈ ನೀರು ಹರಿಸೋದು ಏನಪ್ಪ ಅಂದರೆ ವಿಶ್ವ ಆಗಿರಲಿಲ್ಲ. ಇಲ್ಲಿ ಏನು ಮಾಡ್ತಂದರೆ ತಮಿಳುನಾಡು ಸರ್ಕಾರನ ಅದನ್ನು ಯಾವುದೇ ಥರನಾದಂಥ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ. ಅಂದರೆ ನೀವು ನೀರು ಹರಿಸೋದಕ್ಕಿಂತ ಮುಂಚೆ ಅವ್ರ ಜೊತೆ ಸಮಾಲೋಚನೆ ಮಾಡಿದರೆ ಯಾವುದೇ ಥರನಾದಂಥ ವಿವಾದ ಇರ್ತಿದ್ದಿಲ್ಲ. ಸೊ ಇವರೇನು ಮಾಡಿದ್ರು ಅಂದರೆ ತಮಿಳುನಾಡು ಸರ್ಕಾರದ ಜೊತೆ ಯಾವುದೇ ಥರನಾದಂಥ ಸಮಾಲೋಚನೆ ಮಾಡಲಿಲ್ಲ. ತಾವೇ ತಾವಾಗಿ ಏನು ಮಾಡಿದ್ರು ಅಂದರೆ 4 ಜಲಾಶಯಗಳಿಗೆ ಏನು ಮಾಡಿದ್ರು ಅಂದರೆ ನೀರನ್ನು ಹರಿಸಿದ್ರು. ಆವಾಗ ಏನು ಮಾಡಿದ್ರಪ್ಪ ಅಂದರೆ ತಮಿಳುನಾಡು ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಅಪ್ರಾಚ್ ಮಾಡಿ ನೀವೇನು ಮಾಡಿರಿ ಅಂದರೆ ಕಾವೇರಿ ಜಲ ನ್ಯಾಯಮಂಡಳಿಯನ್ನು ಸ್ಥಾಪನೆ ಮಾಡಿರಿ ಅಂತ ಹೇಳಿದರು. ಅದಕ್ಕೆ ಏನಾಯ್ತಪ್ಪ ಅಂದರೆ 1990 ಈ ಕಾವೇರಿ ಜಲ ನ್ಯಾಯಮಂಡಳಿ ಸ್ಥಾಪನೆ ಆಯಿತು. ಸೊ ನೋಡಿರಿ, 1990 ಇದೇನೋ ಸ್ಥಾಪನೆ ಆಯಿತು, ಬಟ್ ಇದರ ಫೈನಲ್ ಜಜ್ಮೆಂಟ್ ಬರೋಕ್ಕೆ ಅಥವಾ ನ್ಯಾಯ ಬರೋದಕ್ಕೆ ಯಾವಾಗ ಟೈಮ್ ಬಂತಪ್ಪ ಅಂದರೆ 2007 ಬಂತು. ಸತತ 17 ವರ್ಷಗಳ ಹೋರಾಟದ ನಂತರ ಯಾವಾಗಪ್ಪ ಅಂದರೆ 2007 ಇವ್ರೇನು ಮಾಡಿದ್ರು ಅಂದರೆ ತಮ್ಮ ಜಜ್ಮೆಂಟನ್ನು ಕೊಟ್ಟರು, ನ್ಯಾಯಾಧಿಕರಣವನ್ನು ಕೊಟ್ಟರು. ಸೊ ಈ ಕೊಟ್ಟಂಥ ಸಂದರ್ಭದಲ್ಲಿ ಏನು ಮಾಡಿದ್ರು ಅಂದರೆ ನೀರು ಹಂಚಿಕೆಗಳನ್ನು 4 ರಾಜ್ಯಗಳಿಗೆ ಮಾಡಿದರು. ಅಂದರೆ 3 ರಾಜ್ಯಗಳು, 1 ಕೇಂದ್ರಾಡಳಿತ ಪ್ರದೇಶ. ಯಾವ್ಯಾವುದಪ್ಪ ಅಂದರೆ ಕೇರಳ ರಾಜ್ಯಕ್ಕೆ ಹಂಚಿಕೆ ಎಷ್ಟಾಯ್ತು ಅಂದರೆ 30 TMC ನೀರಾಯಿತು. ಕರ್ನಾಟಕ ರಾಜ್ಯಕ್ಕೆ ಎಷ್ಟು ನೀರು ಬಂತಂದರೆ 284 TMC ಬಂತು. ತಮಿಳುನಾಡು ರಾಜ್ಯಕ್ಕೆ ಎಷ್ಟು ಬಂತಂದರೆ 404 TMC ಬಂತು. ಅದೇ ಥರನಾಗಿ ಪುದುಚೇರಿಗೆ ಎಷ್ಟು ಬಂತಪ್ಪ ಅಂದರೆ 7 TMC ವಾಟ್ರ್ ಕೊಟ್ಟರು. ಸೊ ನೋಡಿರಿ, 2007 ಜಜ್ಮೆಂಟ್ ಪ್ರಕಾರ ಏನಾಗುತ್ತಪ್ಪ ಅಂದರೆ ತೀರ್ಪಿನ ಪ್ರಕಾರ ಕೇರಳ ರಾಜ್ಯಕ್ಕೆ ಎಷ್ಟು TMC ವಾಟ್ರ್ ಸಿಗುತ್ತಂದರೆ 30 TMC ವಾಟ್ರ್ ಸಿಗುತ್ತೆ. ಕರ್ನಾಟಕ ರಾಜ್ಯಕ್ಕೆ 284 TMC ವಾಟ್ರ್ ಸಿಗುತ್ತೆ. ತಮಿಳುನಾಡು ರಾಜ್ಯಕ್ಕೆ 404 TMC ವಾಟ್ರ್ ಸಿಗುತ್ತೆ. ಪುದುಚೇರಿಗೆ 7 TMC ವಾಟ್ರ್ ಸಿಗುತ್ತೆ. ಸೊ ಇದ್ರ ಜೊತೆಗೆ ಅವ್ರು ಇನ್ನೊಂದು ಏನು ಹೇಳಿದ್ರು ಅಂದರೆ ನಮಗೇನಾದರೂ ಮಳೆ ಕರೆಕ್ಟಾಗಾದರೆ ಈ ಪ್ರೊಪೋರ್ಷನಲ್ಲಿ ಅಂದರೆ ಇದರಲ್ಲಿ ನೀವೇನು ಮಾಡ್ಬೇಕಪ್ಪ ಅಂದರೆ ನೀರು ಹಂಚಿಕೆಯನ್ನು ಮಾಡಬೇಕು. ಇಲ್ಲಿ ಎಷ್ಟು ಹೇಳಿದೀವಲ್ಲ ಅಷ್ಟು ನೀರು ಹಂಚಿಕೆಯನ್ನು ನೀವೇನಾದರೂ ಮಾಡಬೇಕಾಗುತ್ತೆ. ಇನ್ ಕೇಸ್ ಮಳೆಗಾಲ ಕರೆಕ್ಟ್ ಆಗಲಿಲ್ಲ ಅಥವಾ ಮಾನ್ಸೂನ್ ಕರೆಕ್ಟ್ ಆಗಲಿಲ್ಲ ಅಂದರೆ ನೀವೇನು ಮಾಡ್ಬೇಕಂದ್ರೆ ಅನುಪಾತದ ಆಧಾರದಲ್ಲಿ ಏನು ಮಾಡ್ಬೇಕಂದ್ರೆ
ನೀರು ಹಂಚಿಕೆಯನ್ನು ಮಾಡಬೇಕಾಗುತ್ತೆ. ಸೊ ನೋಡಿರಿ, ಇದು ಭಾರಿ ಇಂಪಾರ್ಟೆಂಟ್. ಏನು ಹೇಳ್ತಾರಪ್ಪ ಅಂದರೆ, ನಿಮಗೆ ಮಳೆಗಾಲ ಕರೆಕ್ಟಾಗಿ ಮಳೆ ಬೆಳೆ ಆಯ್ತಂದರೆ ಅವಾಗ ಏನು ಮಾಡಿರಿ, ಇಲ್ಲಿ ಎಲ್ಲಿ ಎಷ್ಟು ಹೇಳಿದೀವಲ್ಲ ಅಷ್ಟು ನೀರನ್ನು ನೀವು ಏನು ಮಾಡಿರಿ ಅಂದರೆ ಹಂಚಿಕೆನ ಮಾಡಿರಿ ಅಂತ ಹೇಳ್ತಾರೆ. ನಿಮಗೇನಾದರೂ ಮಳೆಗಾಲ ಕರೆಕ್ಟ್ ಆಗಲಿಲ್ಲ ಅಂದರೆ ಅವಾಗ ನೀವೇನು ಮಾಡಬೇಕಂದ್ರೆ ಅನುಪಾತದ ಆಧಾರದ ಮೇಲೆ ನೀರು ಹಂಚಿಕೆನ ಮಾಡಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ನೋಡಿರಿ, ಈ ಕಾವೇರಿ ನದಿ ಇದೆಯಲ್ಲ, ಎಲ್ಲಿ ಹುಟ್ಟುತ್ತಪ್ಪ ಅಂದರೆ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ಇದೇನಂದರೆ ಪಶ್ಚಿಮ ಪೂರ್ವಾಭಿಮುಖವಾಗಿ ಹರಿದು ಇದೇನಂದರೆ ಬಂಗಾಳಕೊಲ್ಲಿಯನ್ನು ಸೇರುತ್ತೆ. ಇದ್ರದ್ದು ಬೆಸಿನ್ ಏರಿಯಾ ಕರ್ನಾಟಕದಲ್ಲಿ ಎಷ್ಟಿದೆಯಪ್ಪ ಅಂದರೆ 30% ಇದ್ದರೆ, ತಮಿಳ್ನಾಡಲ್ಲಿ ಎಷ್ಟಿದೆ ಅಂದರೆ 49% ಇದೆ. ಅಂದರೆ ಈ ಜಲಾನಯನ ಪ್ರದೇಶ ಇದೆಯಲ್ಲ, ತಮಿಳ್ನಾಡಲ್ಲಿ ಎಷ್ಟಿದೆಯಪ್ಪ ಅಂದರೆ 49% ಇದ್ದರೆ, ಕರ್ನಾಟಕದಲ್ಲಿ 30% ಇದೆ. ಹಾಗಾದರೆ ಈ ವಿವಾದ ಬರೋಕ್ಕೆ ಕಾರಣಗಳೇನು? ಯಾಕಂದರೆ ಸುದ್ದಿಯಲ್ಲಿ ಅವಾಗವಾಗ ನೋಡ್ತಿರ್ತೀವಿ ಕಾವೇರಿ ವಿವಾದ ಜಾಸ್ತಿ ಆಗ್ತಿರುತ್ತೆ. ಹಾಗಾದರೆ ವಿವಾದಕ್ಕೆ ಕಾರಣಗಳೇನು ಅಂತ ನೋಡೋಣ. ಸೊ ನೋಡಿರಿ, ವಿವಾದಕ್ಕೆ ಕಾರಣಗಳೇನು ಅಂತ ನೋಡೋಣ. ಫಸ್ಟ್ ನೋಡಿರಿ, ಏನಾಗಿತ್ತಪ್ಪ ಅಂದರೆ ಸತತ 10 ವರ್ಷಗಳ ಕಾಲ ನಮ್ಮಲ್ಲಿ ಏನಾಗಿತ್ತಂದರೆ ಬರಗಾಲ ಬಿದ್ದಿತ್ತು. ಸೊ ಈ ಬರಗಾಲದಿಂದ ಏನಂದರೆ ನಾವು ಕರೆಕ್ಟಾಗಿ ನೀರು ಹಂಚಿಕೆನ ಮಾಡೋಕ್ಕಾಗಿರಲಿಲ್ಲ. ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂದರೆ ಅಗ್ರಿಕಲ್ಚರ್ ಪ್ಯಾಟರ್ನ್ ಇದೆಯಲ್ಲ, ಕೃಷಿ ಇದೆಯಲ್ಲ, ಮುಂಚೆ ಏನು ಮಾಡ್ತಿದ್ರು ಅಂದರಲ್ಲಿ ಅಕ್ಕಿನ ಬೆಳೀತಿದ್ರೆ, ಈಗ ಏನು ಮಾಡ್ತಿದ್ದಾರೆ ಅಂದರಲ್ಲಿ ಕಬ್ಬನ್ನ ಬೆಳೀತಿದ್ದಾರೆ. ಈ ಕಬ್ಬು ಬೆಳೆಯೋದ್ರಿಂದ ಏನಾಗುತ್ತಪ್ಪ ಅಂದರೆ ಈ ಕಬ್ಬು ಬೆಳವಣಿಗೆ ಮಾಡಬೇಕಂದ್ರೆ ಕಬ್ಬು ಕೃಷಿ ಮಾಡಬೇಕಂದ್ರೆ ನಿಮಗೆ ಹೆಚ್ಚು ಹೆಚ್ಚು ನೀರು ಬೇಕಾಗುತ್ತೆ. ಸೊ ಹೆಚ್ಚು ಹೆಚ್ಚು ನೀರು ಬೇಕಾಗಿದ್ದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಹೆಚ್ಚಿಗೆ ನೀರನ್ನು ಡಿಮ್ಯಾಂಡ್ ಮಾಡಿದರು. ಜೊತೆಗೆ ಏನು ಮಾಡಿದ್ರು ಅಂದರೆ ನದಿ ಪಾತ್ರದ ಸುತ್ತ, ಅಂದರೆ ನದಿ ಇದೆಯಲ್ಲ ಅದ್ರ ಸುತ್ತ ಏನಂದರೆ ಈ ಅರ್ಬನೈಸೇಷನ್ ಅಥವಾ ನಗರೀಕರಣ ಜಾಸ್ತಿ ಆಯಿತು. ಈ ನಗರೀಕರಣ ಜಾಸ್ತಿ ಆಗೋದ್ರಿಂದ ಏನಾಗುತ್ತಪ್ಪ ಅಂದರೆ, ಸೊ ನೋಡಿರಿ, ಈ ನಗರೀಕರಣ ಜಾಸ್ತಿ ಆಗೋದ್ರಿಂದ ಏನಾಗುತ್ತಂದರೆ ಹೆಚ್ಚು ಜನರು ನಗರಕ್ಕೆ ಬರ್ತಾರೆ. ಅಲ್ಲಿ ಅವ್ರಿಗೆ ಏನಪ್ಪ ಅಂದರೆ ಕುಡಿಯೋ ನೀರಿನ ಸಮಸ್ಯೆ ಬರುತ್ತೆ. ಸೊ ಅದಕ್ಕೆ ನೀವು ಏನು ಮಾಡಬೇಕಂದ್ರೆ ಕುಡಿಯೋ ನೀರನ್ನು ಸರಬರಾಜು ಮಾಡಬೇಕಾಗುತ್ತೆ. ಇದರಿಂದ ಏನಪ್ಪ ಅಂದರೆ ಹೆಚ್ಚು ಹೆಚ್ಚು ಅವ್ರು ಏನು ಮಾಡತ್ತಂದರೆ ಡಿಮ್ಯಾಂಡ್ ಮಾಡಿದ್ರು ನೀವು ನೀರು ಬಿಡ್ರಿ ಅಂತ. ಹಾಗಾದರೆ ಈ ಸಮಸ್ಯೆನ ಬಗೆಹರಿಸ್ಕೊಳ್ಳೋದು ಹೇಗೆ ಅಂದರೆ, ಸೊ ನಾವೇನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲು ಎಲ್ಲ ಸರ್ಕಾರದವರು ಒಂದು ಕಾವೇರಿ ಕುಟುಂಬ ಅಂತ ಕನ್ಸಿಡರ್ ಮಾಡಬೇಕು. ಅದು ಕೇರಳ ಸರ್ಕಾರ ಇರ್ಬೋದು, ಕರ್ನಾಟಕ ಸರ್ಕಾರ ಇರ್ಬೋದು, ತಮಿಳ್ನಾಡು ಸರ್ಕಾರ ಇರ್ಬೋದು, ಅಥವಾ ಪುದುಚೇರಿ ಸರ್ಕಾರ ಇರ್ಬೋದು. ಈ ಎಲ್ಲ ಸರ್ಕಾರದವರು ಏನಂದರೆ ಕಾವೇರಿ ಒಂದು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡಬೇಕು. ಕಾವೇರಿ ಒಂದು ಏನಂತ ಕನ್ಸಿಡರ್ ಮಾಡಬೇಕಪ್ಪ ಅಂದರೆ ಕುಟುಂಬವಾಗಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಈ ಕುಟುಂಬವಾಗಿ ಕನ್ಸಿಡರ್ ಮಾಡೋದ್ರಿಂದ ಏನಾಗುತ್ತಂದರೆ ಇಲ್ಲೇನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಸಾಲ್ವ್ ಮಾಡ್ಬೋದಾಗುತ್ತೆ. ನೆಕ್ಸ್ಟ್ ಏನಂದರೆ ಎಷ್ಟು ನದಿ ಪಾತ್ರದಲ್ಲಿ ನೀರಿದೆ ಅನ್ನೋದನ್ನು ಫಸ್ಟು ತಿಳ್ಕೋಬೇಕು. ಅದರ ಆಧಾರದ ಮೇಲೆ ನಾವೇನು ಮಾಡಬೇಕಂದ್ರೆ ನೀರು ಹಂಚಿಕೆನ ಮಾಡಬೇಕಾಗುತ್ತೆ. ಸೊ ಯಾವುದೇ ಸರ್ಕಾರ ಇರಲಿ, ಅವ್ರೇನು ಮಾಡ್ಬೇಕಪ್ಪ ಅಂದರೆ ಎರಡೂ ಸರ್ಕಾರಗಳು ಕೂತು ಸಮಾಲೋಚನೆ ಮಾಡಿ ಈ ನದಿ ಪಾತ್ರದಲ್ಲಿ ಅಥವಾ ಜಲಾಶಯದಲ್ಲಿ ಎಷ್ಟು ನೀರಿದೆ, ಸೊ ನಿಮ್ಗೆ ಎಷ್ಟು ಡಿಮ್ಯಾಂಡ್ ಇದೆ, ಅದನ್ನು ಯಾವ ಥರ ಸಮಾಲೋಚನೆ ಮಾಡಿ ಇಬ್ಬರು ಕೂಡ ಬಗೆಹರಿಸ್ಕೊಳ್ಬೇಕು ಅಂತೇಳಿ ಡಿಸ್ಕಷನ್ ಮಾಡಬೇಕು. ಬಟ್ ಇವಾಗ ಏನಾಗ್ತಿದೆ ಅಂದರೆ ಆ ಥರದ ಕೆಲಸಗಳು ಆಗ್ತಿಲ್ಲ. ಸೊ ಜೊತೆಗೆ ಏನು ಮಾಡಬೇಕಪ್ಪ ಅಂದರೆ ಈ ಏನು ಕಬ್ಬು ಬೆಳೆಯನ್ನು ಬೆಳೀತಿದ್ದಾರಲ್ಲ, ಈ ಕಬ್ಬು ಬೆಳೆ ಬಿಟ್ಟು ಅಲ್ಲೇನು ಮಾಡ್ಬೇಕಂದ್ರೆ ರಾಗಿ, ಜೋಳ ಈ ಥರದ ಬೆಳೆಗಳು ಬೆಳೆಯೋದ್ರಿಂದ ಅಲ್ಲೇನಾಗುತ್ತಂದರೆ ಆ ಬೆಳೆಗಳಿಗೆ ಜಾಸ್ತಿ ನೀರು ಬೇಕಾಗಿರಲ್ಲ, ಕಡಿಮೆ ನೀರಿನ ಅವಶ್ಯಕತೆ ಇರೋದ್ರಿಂದ ಅವುಗಳು ಬೇಗ ಬೆಳೆಯುತ್ತೆ, ಮತ್ತು ನೀರಿನ ಕೊರತೆ ಕೂಡ ಉಂಟಾಗುವುದಿಲ್ಲ. ಈ ಒಂದಿಷ್ಟು ಕಾರಣಗಳಿಂದ ಏನಾಗ್ತಿದೆಯಪ್ಪ ಅಂದರೆ ಇಲ್ಲಿ ಕಾವೇರಿ ಜಲವಿವಾದ ಬರ್ತಿದೆ. ಸೊ ನೋಡಿರಿ, ನಾವು ಇವತ್ತಿನ ಸೆಷನಲ್ಲಿ ಏನು ಡಿಸ್ಕಸ್ ಮಾಡಿದ್ವಿ ಅಂದರೆ ಜಲ ವಿವಾದ ಯಾಕೆ ಬರುತ್ತೆ, ಕೇಂದ್ರದಲ್ಲಿ ಎಷ್ಟು ಪಟ್ಟಿಗಳಿವೆ ಅಂದರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಮತ್ತು ಸಮವರ್ತ ಪಟ್ಟಿ, ಆಮೇಲೆ ಕರ್ನಾಟಕ ರಾಜ್ಯದ ಜಲ ವಿವಾದಗಳು ಯಾವುದು, ಅವುಗಳನ್ನು ಯಾವಾಗ ನ್ಯಾಯಾಧೀಕರಣ ಮಾಡಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಮಾಡೋಣ ಅಂದರೆ ಇನ್ನೊಂದು ಇನ್ಫಾರ್ಮೇಷನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.